ಇಡೀ ವಿಶ್ವವು ಕೊರೋನಾ ಮಹಾಮಾರಿ ವಿರುದ್ಧ ಹೋರಾಡ್ತಾ ಇದೆ. ದೇಶವು ತುಂಬಲಾರದಷ್ಟು ಆರ್ಥಿಕ ಸುಸ್ಥಿರತೆಯನ್ನು ಕಳ್ಕೊಂಡಿದೆ. ದೇಶದ ಬೆನ್ನೆಲುಬಾಗಿರೋ ರೈತರು ಬೆಳೆದಂತಹ ಬೆಳೆಗಳನ್ನು ಎಲ್ಲಿ ಮಾರಾಟ ಮಾಡಬೇಕು, ಯಾರನ್ನು ಸಂಪರ್ಕಿಸಬೇಕು ಅಂತ ತಿಳಿದಿತಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇವರ ನೆರವಿಗೆ ಅಂತಲೇ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆಯ ವಿಶ್ವವಿದ್ಯಾಲಯದಿಂದ ಅಗ್ರಿ ವಾರ್ ರೂಮ್ ಸ್ಥಾಪನೆಯಾಗಿದೆ. ಹಾಗಿದ್ರೆ ಏನೇ ಅಗ್ರಿ ವಾರ್ ರೂಮ್, ಇದು ರೈತರಿಗೆ ಹೇಗೆ ಸಹಾಯ ಮಾಡುತ್ತೆ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, COVID-19 ಎಲ್ಲೆಡೆ ವ್ಯಾಪಿಸುತ್ತಿದೆ. ಇಡೀ ದೇಶ ಲಾಕ್ಡೌನ್ ಆಗಿದೆ. ಎಲ್ಲರೂ ಮನೆಯಲ್ಲಿ ಕುಳಿತಿದ್ದಾರೆ. ಕೊರೋನಾ ವಾರಿಯರ್ಸ್ ರೋಗದ ಹತೋಟಿಗೆ ಶ್ರಮಿಸುತ್ತಿದ್ದಾರೆ. ಯಾರು ಸುಮ್ಮನೆ ಕುಳಿತರೂ ರೈತ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಇಡೀ ನಾಡಿನ ಜನತೆಗೆ ಅನ್ನ ಹಾಕುವ ಜವಾಬ್ದಾರಿ ಅವನದು. ಆದರೆ ದೇಶದ ಕೈಗಾರಿಕೋದ್ಯಮಗಳಷ್ಟು ವರ್ತಕರಷ್ಟು ರೈತ ಬುದ್ಧಿವಂತನಲ್ಲ. ಬುದ್ಧಿವಂತ ರೈತರ ಸಂಖ್ಯೆ ಹೆಚ್ಚೇನಿಲ್ಲ. ಅಲ್ಲದೆ ಈ ಕೊರೋನಾ ಕಾಲದಲ್ಲಿ ಯಾರೂ ಎಲ್ಲಿಗೂ ಓಡಾಡುವಂತಿಲ್ಲ. ಹಾಗಾದರೆ ಅವರು ಬೆಳೆದ ಬೆಳೆಗೆ ಬರುವ ರೋಗ, ಮಳೆಗಾಲ ಆರಂಭವಾಗುತ್ತಿರುವ ಕಾಲದಲ್ಲಿ ಅಗತ್ಯವಾಗಿ ಬೇಕಾದ ಬಿತ್ತನೆ ಬೀಜ, ಸಸಿ, ಬೆಳೆಗಳಿಗೆ ಬರುವ ರೋಗ, ಬೆಳೆದ ಬೆಳೆಯ ಮಾರಾಟ ಮಾಡಲು ಸೂಕ್ತ ಮಾರುಕಟ್ಟೆ, ಇದೆಲ್ಲ ವ್ಯವಸ್ಥೆ ಹೇಗೆ? ಅದಕ್ಕಾಗಿಯೇ ಶುರುವಾಗಿದೆ ಅಗ್ರಿವಾರ್ ರೂಮ್. ಈ ಅಗ್ರಿವಾರ್ ರೂಮ್ನಲ್ಲಿ ಕೃಷಿ ಕ್ಷೇತ್ರದ ತಂತ್ರಜ್ಞರು, ವಿಜ್ಞಾನಿಗಳು ಇರ್ತಾರೆ. ಅವರು ರೈತರಿಗೆ ಫೋನ್ ಮೂಲಕವೇ ಮಾಹಿತಿ ಕೊಡ್ತಾರೆ. ಈ ರೈತರ ಹೊಲ ಗದ್ದೆ ತೋಟಗಳಿಗೂ ಹೋಗ್ತಾರೆ. ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಶಿವಮೊಗ್ಗದಲ್ಲಿರೋ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ತುಂಬ ವಿಶೇಷವಾಗಿ ಅಗ್ರಿವಾರ್ ರೂಮ್ ಮಾಡಿದೆ. ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ MK ನಾಯಕ್ ಅವರು ಈ ವಾರ್ ರೂಮ್ ಉದ್ಘಾಟನೆ ಮಾಡಿದಾಗಿಂದ ರೈತರಿಗೆ ಅಗತ್ಯ ಸಲಹೆ ನೆರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪ್ರತಿದಿನ 100 ಫೋನ್ ಕರೆಗಳು ಇಲ್ಲಿಗೆ ಬರ್ತವೆ. 16 ರೈತರು ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿದ್ದಾರೆ. ವಿಶ್ವವಿದ್ಯಾಲಯ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿರೋ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ರೈತರು ಸಂಪರ್ಕ ಮಾಡಬಹುದು. ಎಲ್ಲ ಜಿಲ್ಲೆಗಳಲ್ಲೂ ನೋಡಲ್ ಅಧಿಕಾರಿಗಳಿದ್ದಾರೆ. ನಿಮ್ಮ ಮಾಹಿತಿಗಾಗಿ ಅವರ ದೂರವಾಣಿ ಸಂಖ್ಯೆ ಕೊಡ್ತಿದ್ದೀವಿ. ರೈತರು ಇವರ ಮೂಲಕವೂ ಸಹ ಸಂಪರ್ಕ ಮಾಡಬಹುದು. ಈ ವಾರ್ ರೂಮ್ ಬಗ್ಗೆ ಇಲ್ಲಿರೋ ತಜ್ಞರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ವಾರ್ ರೂಮ್ ನಾವು ಪ್ರಾರಂಭ ಮಾಡಿದ್ದು ಸಚಿವಾಲಯದಿಂದ ವಾರ್ ರೂಮ್ ಮಾಡಿ ಅಂತ ಬಂದಂತಹ 16 ನಂತರ ನಾವು ಮಾಡಿದ್ದು. ಆದರೆ ಅದಕ್ಕೂ ಮೊದಲಿಂದನೂ ಸಹ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಈ ರೀತಿಯಾದಂಥ ತಂತ್ರಜ್ಞಾನ ವರ್ಗಾವಣೆಯನ್ನು ಮಾಡೋದಕ್ಕೆ ಸಿದ್ಧ ಆಗಿ ಕೆಲಸ ಮಾಡ್ತಾ ಇದೆ. ನಮ್ಮಲ್ಲಿ ಈಗ ಕೃಷಿ ಚಟುವಟಿಕೆಗಳು ಏನು ನಿಂತರೂ ನಿಲ್ಲಕ್ಕಾಗಲ್ಲ. ಕರೋನಾ ನಾವು ಲಾಕ್ಡೌನ್ ಮಾಡ್ಬೋದು, ಆದರೆ ನಮ್ಮ ಹೊಟ್ಟೆನ ಲಾಕ್ಡೌನ್ ಮಾಡೋಕ್ಕಾಗಲ್ಲ. ಹಾಗಾಗಿ ರೈತರ ಕೆಲಸ ಕಂಟಿನ್ಯೂ ಆಗಿರಲೇಬೇಕು. ಆ ಹಿನ್ನೆಲೆಯಲ್ಲಿ ಈ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋದಕ್ಕೆ, ಈಗ ರೈತರಿಗೆ ಯಾವುದೋ ಒಂದು ಕೀಟ ಬಂತು ಅಂತ ಇಟ್ಕೊಳ್ಳಿ, ಅವರಿಗೆ ಅದನ್ನು ಗುರುತಿಸೋಕ್ಕಾಗಲ್ಲ, ಏನು ಔಷಧಿ ಹೊಡಿಬೇಕು ಅಂತ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಕರೋನಾ ಇದ್ದಾಗ ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸಂಪರ್ಕ ಮಾಡಬೇಕು ಅನ್ನೋವಂಥದ್ದು ಮುಖ್ಯ ಸಮಸ್ಯೆ. ಇದಕ್ಕೋಸ್ಕರ ಟೆಕ್ನಿಕಲ್ ಟೀಮ್ ರೆಡಿ ಇರುತ್ತೆ. ಯಾರೇ ನಮ್ಮಲ್ಲಿಗೆ ಸಂಪರ್ಕ ಮಾಡಿದರೂ ಅವರಿಗೆ ಹೋಗ್ಬಿಟ್ಟು ಅಲ್ಲಿ ಮಾಹಿತಿಯನ್ನು ಕೊಡುವಂಥದ್ದು, ಅವ್ರು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾವು ಮಾಡ್ತೀವಿ. ರೈತರಿಗೆ ಮಾರಾಟದ ಸಮಸ್ಯೆಗಳು ಬರಬಹುದು, ಅಂಥ ಸಮಸ್ಯೆಗಳಿಗೆ ಸಂಪರ್ಕ ಸೇತುವಾಗಿ ಕೆಲಸ ಮಾಡೋದು. ವಿಶ್ವವಿದ್ಯಾಲಯ ನಾವಾಗಿರೋದ್ರಿಂದ ನಾವು ಕೊಂಡು ಮಾರಾಟ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ, ಆದರೆ ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತಕ್ಕಂಥದ್ದು. ವಿಶೇಷ ಅಂದರೆ ಬರೀ ಸಲಹೆ ಕೊಡೋದಷ್ಟೇ ಅಲ್ಲ, ರೈತರಿಗೆ ಬೇಕಾದ ಸಸಿಯನ್ನು ಸಹ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕೊಡ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ. ಒಂದು ಊರಿನ ರೈತರು ತಮಗೆ ಎಷ್ಟು ಬಿತ್ತನೆ ಬೀಜ, ಸಸಿ ಬೇಕು ಅಂತ ಇಂಡೆಂಟ್ ಹಾಕಿದರೆ ಇವರು ಕಳಿಸಿಕೊಡ್ತಾರೆ. ವಾರ್ ರೂಮ್ ಸಂದರ್ಭದಲ್ಲಿ ಬೀಜ ಮತ್ತು ಸಸಿಗಳನ್ನು ರೈತರಿಗೆ ಕೊಂಡ್ಕೊಳ್ಳೋದು, ತೆಗೆದುಕೊಂಡು ಹೋಗೋದು, ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ರೈತರ ಮನೆ ಬಾಗಿಲಿಗೆ ಸಸಿಗಳು ಮತ್ತು ಬೀಜಗಳನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.
ಅಂದರೆ ಕನಿಷ್ಠ ಒಂದು ಎಕರೆಗೆ ಆಗೋಂಥ ಸಸಿಗಳನ್ನು ಅವರು ಕೇಳಿದರು, ಅಥವಾ ಒಂದು 8-10 ಕ್ವಿಂಟಾಲು ಬೀಜ ಬೇಕಾಗತ್ತೆ ಅಂತ ಒಂದಷ್ಟು ಜನ ರೈತರು ಸೇರಿ ಇದು ಬೇಕು ಅಂತಂದರೆ ಅವರು ಇರೋ ಜಾಗಕ್ಕೆ ನಾವು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ಇಲ್ಲೇನು ಅಂತಂದರೆ ನಮ್ಮಲ್ಲಿ ಅವರು ದುಡ್ಡು ಕೊಟ್ಟು ಕೊಂಡ್ಕೋಬೇಕು, ಈ ಸಂಪರ್ಕ ಏನಿದೆ, ಸಾಗಣೆ ವೆಚ್ಚ ಏನಿದೆ, ಅದನ್ನು ವಿಶ್ವವಿದ್ಯಾಲಯ ಭರಿಸಿಬಿಟ್ಟು ಅವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ. ಬಹುಶಃ ಇದು ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಈ ಥರ ಮಾಡ್ತಾ ಇರತಕ್ಕಂಥ ಇದು ಮೊದಲನೇದು. ಏಕೆಂದರೆ ವಿಶ್ವವಿದ್ಯಾಲಯ ಮಾರಾಟ ಕೇಂದ್ರ ಅಲ್ಲ, ಇದು ಕೇವಲ ಶಿಕ್ಷಣ ಕೇಂದ್ರ. ಮಾರಾಟಕ್ಕೆ ಸ್ವಲ್ಪ ನಾವು ಸಸಿಗಳನ್ನು ಅದನ್ನು ರೈತರಿಗೆ ಪೂರಕವಾಗಿ ಕೊಡ್ತೀವಿ. ಇಲಾಖೆಯವರು ಈ ಕೆಲಸ ಮಾಡ್ತಿರ್ತಾರೆ. ಸಾಮಾನ್ಯ ವಿಶ್ವವಿದ್ಯಾಲಯ ಮಾಡ್ತಾ ಇರೋದು ನನಗೆ ತಿಳಿದ ಮಟ್ಟಿಗೆ ನನ್ನ 30 ವರ್ಷದ ಸರ್ವೀಸಲ್ಲಿ ಇದು ಮೊದಲನೇ ಬಾರಿ ಅಂತ ಹೇಳ್ಬೋದು. ಯಾಕೆಂದರೆ ಇದು ಸಂಕಷ್ಟ ಸಮಯ ಆಗಿರೋದ್ರಿಂದ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಯೋಜನೆ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೇವೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಸುಮಾರು ಈ ಕೊರೋನಾ ವೈರಸ್ ಯಾವತ್ತು ಸ್ಟಾರ್ಟ್ ಆಯಿತು ಅಲ್ಲಿಂದ ಅಡ್ವೈಸರಿ ಸರ್ವಿಸಸ್ ಫೋನ್ ಮುಖಾಂತರ ಅಡ್ವೈಸರಿ ಸರ್ವಿಸನ್ನು ನಮ್ಮ ಸಾಕಷ್ಟು ಒಂದು 25-30 ಗ್ರೂಪ್ಸ್ ಇದೆ ಪ್ರತಿ ಜಿಲ್ಲೆಗಳಲ್ಲಿ. ನೀವು ನಮ್ಮ ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ವಿಷಯದಲ್ಲಿ ಒಂದು 7 ಜಿಲ್ಲೆಗಳು ಬರ್ತವೆ. 7 ಜಿಲ್ಲೆಯಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ 6 ಜನ ತಜ್ಞರು ಸತತವಾಗಿ ಈ ಒಂದು ಫೋನ್ ಮೊಬೈಲ್ ಅಡ್ವೈಸರಿ ಸರ್ವಿಸನ್ನು ನಾವು ರೈತರಿಗೆ ಕೊಡ್ತೇವೆ. 24/7 ಮಾಡ್ತೀವಿ. ಈವನ್ ರಜಾ ದಿನಗಳಲ್ಲಿ ಕೂಡ ನಾವು ಪ್ರತಿ 2 ಸೈಂಟಿಸ್ಟ್ಗಳನ್ನು ನಾವು ಅಗ್ರಿ ವಾರ್ ರೂಮ್ಗೆ ಹಾಕ್ತೀವಿ. ಸೊ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಅವರಿಗೆ ಆ ವಿಜ್ಞಾನಿಗಳಿಗೆ ಮಾಹಿತಿ ಅವರ ವಿಷಯ ಬೇರೆ ಆಗಿದೆ, ಆ ವಿಷಯದ ಬಗ್ಗೆ ಗೊತ್ತಿರತಕ್ಕಂಥ ಅವರಿಗೆ ನಾವು ಕಾಂಟ್ಯಾಕ್ಟನ್ನು ಮಾಡಿಸಿ ಅವರಿಗೆ ರೈತರಿಗೆ ಸಲಹೆಯನ್ನು ಕೊಡೋದನ್ನು ನಾವು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಷಯದಲ್ಲಿ ಅಗ್ರಿ ವಾರ್ ರೂಮಲ್ಲಿ ಈ ಥರದ ಸಂಪರ್ಕವನ್ನು ಮಾಡ್ತೀವಿ. ಮುಖ್ಯವಾಗಿ ಈಗ ನಾನು ಸಸ್ಯ ರೋಗಶಾಸ್ತ್ರಜ್ಞನಾಗಿ ಹೆಚ್ಚಿನದಾಗಿ ಈಗ ಅಡಿಕೆ ಬೆಳೆ ಇರಬಹುದು, ತೆಂಗಿರಬಹುದು, ಬಾಳೆ ಇರಬಹುದು, ಬೇರೆ ಬೇರೆ ಬೆಳೆಗಳಲ್ಲಿ ಬರುವಂತಹ ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಾವು ಹತೋಟಿ ಮಾಡಬಹುದು ಅನ್ನೋದ್ರ ಬಗ್ಗೆ ರೈತರು ಸಾಕಷ್ಟು ತಮ್ಮ ಸ್ಪೆಸಿಮನ್ಗಳನ್ನು ತೊಗೊಂಬರ್ತಿರ್ತಾರೆ. ಹಾಗೆ ಕೆಲವೊಬ್ಬರು ವಾಟ್ಸಪ್ ಮೂಲಕನೂ ಕೂಡ ಮೆಸೇಜಸ್ ಕಳಿಸ್ತಿರ್ತಾರೆ. ಇದೇ ತೊಂದರೆ ತಾಪತ್ರೆಗಳು ಅವರ ಗಿಡಗಳಲ್ಲಿ ಆಗ್ತಿರೋ ತೊಂದರೆ ತಾಪತ್ರೆಗಳನ್ನು ನಮ್ಮಲ್ಲಿ ಹಂಚ್ಕೋತಾರೆ. ನಾವು ಅದನ್ನು ನೋಡಿಬಿಟ್ಟು ಆ ಫೋಟೋಸ್ ಕಳಿಸ್ಬೋದು ಅಥವಾ ಸ್ಯಾಂಪಲ್ಸ್ ಕಳಿಸ್ಬೋದು, ಅವನ್ನು ನೋಡಿಬಿಟ್ಟು ಅವುಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದನ್ನು ರೈತರಿಗೆ ನಾವು ಹೇಳ್ತಾ ಇರ್ತೀವಿ ಅಥವಾ ವಾಟ್ಸಪ್ ಮೂಲಕ ಅವರಿಗೆ ಮೆಸೇಜ್ ಕಳಿಸ್ತಾ ಇರ್ತೀವಿ. ಯಾಕಂದರೆ ಈ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ರೈತರಿಗೂ ಓಡಾಟ ಆಗ್ತಾ ಇಲ್ಲ, ಅವ್ರಿಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಬೆಳೆಗಳಿಗೆ ಬರ್ತಿರುವಂಥ ತೊಂದರೆ ತಾಪತ್ರೆಗಳನ್ನು ಅವರು ವಿಜ್ಞಾನಿಗಳ ಜೊತೆ ಹಂಚ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊ ಅವರು ಆ ಒಂದು ಏನು ಅಗ್ರಿ ವಾರ್ಮ್ ರೂಮ್ ಮುಖಾಂತರ ಅವ್ರ ಕಡೆಯಿಂದ ಬರುವಂಥ ಎಲ್ಲ ಮೆಸೇಜಸ್ಗಳನ್ನು ವಾಟ್ಸಪ್ ಮೆಸೇಜಸ್ ಇರ್ಬೋದು, ಯಾವುದೇ ಇರ್ಬೋದು, ಅವುಗಳನ್ನು ನಾವು ಪರಿಶೀಲಿಸಿ ಅದಕ್ಕೆ ಬೇಕಾದಂಥ ನಿರ್ವಹಣಾ ಕ್ರಮಗಳನ್ನು ನಾವು ರೈತರಿಗೆ ತಿಳಿಸ್ತಾ ಇದ್ದೀವಿ. ನೋಡಿದ್ರಲ್ಲ, ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಗ್ರಿ ವಾರ್ ರೂಮ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ, ಇಲ್ಲಿ ರೈತರ ಸಮಸ್ಯೆಗಳಿಗೆ ಸಲಹೆ ನೀಡಲಾಗ್ತಾ ಇದೆ, ಮಾರಾಟ ವ್ಯವಸ್ಥೆಗೆ ಕೊಂಡಿ ಬೇಸಿತಾ ಇದೆ, ಜೊತೆಗೆ ರೈತರಿಗೆ ಸುರಕ್ಷತೆಯ ಜಾಗೃತಿಯನ್ನು ಸಹ ಮೂಡಿಸ್ತಾ ಇದೆ. ಎಲ್ಲರೂ ರೈತರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಇಂತಹ 10 ಹಲವು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ. ಇದು ಕನ್ನಡ ಮೀಡಿಯಂ ನ್ಯೂಸ್. ಸಂಭವಿಸು ಸಮಸ್ತರ ನಡುವೆ.